ಇಂಟರ್ನ್ಯಾಷನಲ್ ಕಪ್ಪಿಂಗ್ ಅಸೋಸಿಯೇಷನ್ ಬಾಡಿ ಕ್ಯೂರ್ ವೆಲ್ನೆಸ್ ಸೆಂಟರ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉಚಿತ ಕಪ್ಪಿಂಗ್ ಥೆರಪಿ. ಬೆಂಗಳೂರಿನ ಎಂಕೆ ಪ್ಲಾಜಾ ನಂಬರ್ 55 ಒಂದನೇ ಮಹಡಿ ಬಜಾರ್ ಸ್ಟ್ರೀಟ್ ನೀಲಸಂದ್ರ ಬೀದಿ ಮಖಾ ಮಸೀದಿ ಬಳಿ ಇಂಟರ್ನ್ಯಾಷನಲ್ ಕಪ್ಪಿಂಗ್ ಅಸೋಸಿಯೇಷನ್ ಬಾಡಿ ಕ್ಯೂರ್ ವೆಲ್ನೆಸ್ ಸೆಂಟರ್ ಉದ್ಘಾಟನೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ಸ್ಥಳೀಯ ಶಾಂತಿನಗರ ಕ್ಷೇತ್ರದ ಶಾಸಕ ಎನ್ಎ ಹ್ಯಾರಿಸ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಇದರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಉಚಿತ ಕಪ್ಪಿಂಗ್ ಥೆರಪಿ ಮಾಡಲಾಯಿತು. ಸುಮಾರು ಜನರು ಇದರಲ್ಲಿ ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು. ಕಾಂಗ್ರೆಸ್ ನಾಯಕ ಮತ್ತು ಉಪಾಧ್ಯಕ್ಷ ಡಾಕ್ಟರ್ ಸೈಯದ್ ಖಿಜಾರ್ ಹಿದಾಯತುಲ್ಲಾ ಖಾನ್ ಅಧ್ಯಕ್ಷರು, ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕ ಡಾಕ್ಟರ್ ಬಶೀರ್, ಸೈಯದ್ ಅಹಮದ್, ಎಂಡಿ ಶಬೀರ್, ಎಂ ವೆಂಕಟೇಶ್, ಡಾಕ್ಟರ್ ನದೀಮ್ ಮತ್ತು ಡಾಕ್ಟರ್ ಖಿಜರ್ ಪಾಷಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಬಾರಕ್ ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಆಮೇಲೆ ನಿಮ್ದು ಒಂದು ಒಳ್ಳೆ ಹೆಸರು ಬರುತ್ತೆ, ಜನಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಅದನ್ನ ಹೇಳಕ್ ನಾನು ಇಷ್ಟಪಡ್ತೇನೆ. ಅನುಕೂಲ ಆಗುತ್ತಲ್ಲ ಶಿವಕುಮಾರ್, ಇದು ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ. ಏನಂತಂದ್ರೆ ವೈದ್ಯ ಆ ದೇವ್ರ ಸಮಾನ. ಯಾಕಂತಂದ್ರೆ ಯಾರ್ಯಾರು ಪೇಷಂಟ್ಸ್ ಗಳು ಬರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಡಾಕ್ಟರ್ ಬಗ್ಗೆ ನಮನ ಮಾಡ್ತಾರೆ. ಯಾಕಂದ್ರೆ ನೀವು ದೇವ್ರ ತರ ನಮ್ಗೆ ಕಾಪಾಡಿದ್ರಿ, ನಮ್ಗೆ ದೇವ್ರ ಬಂದ ತರ ಬಂದು ನೀವು ಕಾಪಾಡಿದ್ರಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ಒಂದು ದೇವರ ಒಂದು ಸ್ಥಾನಮಾನವನ್ನು ಇವತ್ತೊಂದು ದಿನ ವೈದ್ಯರಿಗೆ ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವತ್ತೊಂದು ದಿನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ OBC ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಸಾಹೇಬ್ರು ನಮ್ಮ ಜೊತೆಯಲ್ಲಿದ್ದಾರೆ, ಮತ್ತು ನಮ್ಮ ಹೊಸದಾಗಿ ನ್ಯೂನತವಾಗಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಬ್ಲಾಕ್ ಅಧ್ಯಕ್ಷರಾಗಿ ರವಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರೂ ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಇದೇ ರೀತಿಯಾಗಿ ವಾರ್ಡ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ನಮ್ಮ ಶಿವ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಮತ್ತೆ ನಮ್ಮ ಡಾಕ್ಟರ್ ಬಶೀರ್ ಅಹಮದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಜಲಾಲುದ್ದೀನ್ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ, ಆಮೇಲೆ ಸ್ಟೇಟ್ ಲೀಡರ್ ಆಗಿರ್ತಕ್ಕಂಥ ನಮ್ಮ ಆಪ್ತ ಮಿತ್ರರಾಗಿರ್ತಕ್ಕಂಥ ಸೈಯದ್ ಅಹಮದ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ, ಆಮೇಲೆ ನಮ್ಮ ಮತ್ತೆ ಪ್ರತಿಯೊಬ್ಬರು ನಮ್ಮ ಮೈನಾರಿಟಿ ಕಡೆಯಿಂದ ಮತ್ತೆ ಎಲ್ಲ ಈ ಸ್ಥಳೀಯರು ಎಲ್ಲರೂ ಭಾಗಿಯಾಗಿ ಇಲ್ಲಿ ಕೈಯಿಂದ ಕೈ ಜೋಡಿಸಿ ಇವ್ರಿಗೊಂದು ಬಲ ಕೊಡುವ ನೆಟ್ಟಿನಲ್ಲಿ ಇವತ್ತೊಂದು ದಿನ ಬಂದು ನಾವೆಲ್ಲ ಭಾಗವಹಿಸಿದ್ವಿ. ದೇವರು ಇವರಿಗೆ ಇನ್ನೂ ಹೆಚ್ಚಿನ ಆಯಿಸ್ಕೊಳ್ಳಿ. ಮತ್ತೆ ಇದೇ ರೀತಿ ಜನ ಸೇವೆಯೇ ಜನಾರ್ದನ ಸೇವೆ ಅಂತಬಿಟ್ಟು ಇವರು ಜನಗಳಿಗೆ ಸೇವೆ ಮಾಡುವ ಒಂದು ಒಂದು ಇವರು ದೇವರು ಆ ಶಕ್ತಿ ಇವರಲ್ಲಿ ತುಂಬಲಿ, ಇಲ್ಲಿಂದ ಬಹಳಷ್ಟು ಜನ ಒಳ್ಳೆಯದಾಗಿ ಹೋಗಲಿ ಅಂತಬಿಟ್ಟು ನಾವು ಕಾರ್ಯಕರ್ತನಲ್ಲಿ ನಾವು ಅದು ಬೇಡ್ಕೊಳ್ತಾಯಿದ್ದೀವಿ. ಅವರು ಈ ಒಂದು ನ್ಯೂಸಂದ್ರದ ಒಂದು ಒಂದು ಸಂಸ್ಥೆ ಉದ್ಘಾಟನೆ ಮಾಡಿದ್ದಾರೆ. ಇದು ಎಲ್ಲರಿಗೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಒಳ್ಳೆ ರೀತಿಯಲ್ಲಿ ದೇವರು ಅವರಿಗೆ ಈ ಬರೀ ಇಲ್ಲಿ ಬರ್ತಕ್ಕಂಥ ಜನ ಏನೇ ಈ ನೋವುಗಳಿಂದ ಬರ್ತಕ್ಕಂಥ ಜನ ಗುಣಮುಖರ ಆಗಬೇಕು, ಇಲ್ಲಿಂದ ಗುಣಮುಖ ಹೋಗಬೇಕು. ಮತ್ತೆ ಇದೇ ರೀತಿಯಾಗಿ ಅವ್ರ ಕಡೆಯಿಂದನೇ ಏನೋ ಗುಣಮುಖ ಹೋಗಿರ್ತಕ್ಕಂಥ ಜನ ಪ್ರತಿಯೊಬ್ಬರು ಜನಕ್ಕೂ ಅವರು ಹೇಳಬೇಕು, ಈ ಥರ ಇಂಥ ಜಾಗದಲ್ಲಿ ಒಳ್ಳೆ ನೋವು ನನಗೆ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಇಂಥ ಜಾಗದಲ್ಲಿ ನಮಗೆ ಸಾಲ್ವ್ ಮಾಡಿದ್ದಾರೆ ಅಂತೇಳಿ ಜನಗಳಿಂದನೇ ಬಾಯಿಂದ ಮೆಸೇಜ್ ಕೊಟ್ಟು ಹೋದರೆ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತೇಳಿ ನಾನು ಈ ಸಂಸ್ಥೆಗೆ ಒಳ್ಳೆ ಹಾರೈಸ್ತೀನಿ. ದೇವರು ಒಳ್ಳೇದು ಮಾಡಲಿ. ನಾವು ಯಾವಾಗಲೂ ಬೇಕಾದರೆ ನಾವು ಸ್ವಲ್ಪ ನಮ್ಮ ಕೈಲಾದರೂ ಸ್ವಲ್ಪ ಪ್ರಚಾರ ಮಾಡ್ತೀವಿ ಅವರಿಗೆ ಅಂತ ಹೇಳ್ತಾ, ಅವರಿಗೆಲ್ಲ ದೇವರು ಅವ್ರಿಗಿನ್ನ ಒಳ್ಳೆ ಸಂಸ್ಥೆಗಳು ಜನಗಳು ಒಳ್ಳೆ ಸೇವೆ ಮಾಡಿದಂಥ ಒಂದು ಶಕ್ತಿ ಎಲ್ಲ ಕೊಡಲಿ ದೇವರು ಅಂತ ಕೇಳಿಕೊಂಡು ನನಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಇಂಟರ್ನ್ಯಾಷನಲ್ ಕಪ್ಪಿಂಗ್ ಅಸೋಸಿಯೇಷನ್ಗೆ ಒಂದು ಸಲ ಭಾಷಣ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಸಬ್ಸೆ ಪೆಹಲೆ ಹಮಾರೆ ದಿಲ್ ಅಜೀಜ್ ಜನಾಬ್ ಎನ್ ಎ ಹಾರಿಸ್ ಸಾಬ್ ಕಾ ಮೈ ಶುಕ್ರಿಯಾ ಅದಾ ಕರ್ತಾ ಹೂಂ, ಜೊ ಹಮಾರೆ ಏಕ್ ಬಾರ್ ಬುಲಾನೆ ಮೇ ಉನ್ಹೋ ಲಬ್ಬೈ ಬೋಲೆ ಔರ್ ಹಮಾರಿ ಇಸ್ ಕ್ಲಿನಿಕ್ ಕೋ ಹಮೇ ಖಿದ್ಮತ್ ಕರ್ನೆ ಕೆ ವಾಸ್ತೆ ಉನ್ಹೋ ಆ ಗಯಾ ಹೈ ಔರ್ ಉನ್ಕೆ ಹಾತ್ ಸೆ ಉನ್ಹೋ ಇಸ್ ಕ್ಲಿನಿಕ್ ಕಾ ಇನಾಗ್ರೇಷನ್ ಕರೆ, ಮೈ ಉನ್ಕಾ ಶುಕ್ರಿಯಾ ಅದಾ ಕರ್ತಾ ಹೂಂ. ಔರ್ ಉನ್ಕೆ ಸಾಥ್ ಸಾಥ್ ಶಾಂತಿನಗರ್ ಕಾನ್ಸ್ಟಿಟ್ಯೂಯೆನ್ಸಿ ಜಿತೆ ಭೀ ಲೀಡರ್ಸ್ ಅಲ್ಹಮ್ದುಲಿಲ್ಲಾಹ್ ಜಿಸ್ಕೋ ಭೀ ಹಮೇ ಬುಲಾಯೆ, ಹಮಾರೆ ಈಸ್ಟ್ ಕೆ ಚೇರ್ಮನ್ ಹಿದಾಯತ್ ಸಾಬ್ ಹಮಾರಾ ಭರ್ಪೂರ್ ಸಾಥ್ ದಿಯೇ, ಉನ್ಕೆ ಸಾಥ್ ಮೇ ಹಮೇ ಜಿತೆ ಭೀ ಲೀಡರ್ಸ್ ಬೋಲೆ ಉನ್ನೂ ಭೀ ಆಯೆ, ಉನ್ ತಮಾಮ್ ಲೀಡರ್ಸ್ ಕಾ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ನಾ ಚಾಹತಾ ಹೂಂ. ಔರ್ ಬೆಂಗಳೂರ್ ಕಿ ತಮಾಮ್ ಅವಾಮ್ ಕೋ ಯೇ ಖುಷ್ಖಬರಿ ದೇನಾ ಚಾಹತಾ ಹೂಂ ಕೆ ICA ಇಂಟರ್ನ್ಯಾಷನಲ್ ಕಪ್ಪಿಂಗ್ ಅಸೋಸಿಯೇಷನ್ ಕಿ ಜಾನಿಬ್ ಸೆ ಬಾಡಿ ಕೇರ್ ವೆಲ್ನೆಸ್ ಸೆಂಟರ್ ನೀಲ್ಸಂದರ್ ಮೇ ಹಮಾ ಏಕ್ ಬ್ರಾಂಚ್ ನಯೇ ತರೀಕೆ ಸೆ
आगाजी में लाए हुए हैं और हमारे डॉक्टर साहब डॉक्टर नदीम आयुर्वेदा के बेहतरीन डॉक्टर हैं, माशाल्लाह बहुत तजुर्बा रखने वाले हैं। उनकी जेरे निगरानी में इस क्लिनिक में हम लोग हिजामा आयुर्वेदा और अल्टरनेट थेरेपी के जरिए से तमाम बीमारियों का इलाज बेहतरीन तरीके से हाइजेनिक तरीके से करने का इरादा करकर हमें ये क्लिनिक बनाए हैं। बहुत खुशी की बात है कि हम लोगों को इस खिदमत का मौका मिला अल्हम्दुलिल्लाह। और हमको हम ये इस बॉडी क्योर वेलनेस सेंटर से हम ऐसे ही लोगों को खिदमत कर आगे भी ऐसे ही खिदमत करना चाहेंगे और इंशाल्लाह ये हमारी थर्ड ब्रांच है। यहाँ पे सारा आयुर्वेदिक ट्रीटमेंट्स होंगे, यहाँ पे सारा हिजामा होगा, लीच थेरेपी होगा, विनिंग सेक्शन, बीपी शुगर दवाइयों का सारा आयुर्वेदिक ट्रीटमेंट्स यहाँ पे होगा, पाइल्स फिशर फिस्टुला सारा का सारा यहाँ पे ट्रीटमेंट का इंतज़ाम है। सारे औरतों के लिए अलग सा इंतज़ाम है, मर्दों के लिए अलग इंतज़ाम है। अल्हम्दुलिल्लाह यहाँ पे सब जो आवाम इसमें इसका ट्रीटमेंट का कराना चाहते हैं तो बिल्कुल आकर इसका ट्रीटमेंट और कंसल्टिंग करके हमारे इस बॉडी क्योर वेलनेस सेंटर से खिदमत हासिल करें। शुक्रिया। आपकी तरह के हिजामा जो कराए तो इसके आपको कैसा एक्सपीरियंस कैसा था, आपको डॉक्टर कैसे आपको ट्रीटमेंट किया उसके बारे में? हाँ, बहुत अच्छा था, सुनत था इसलिए कराया, इससे आपको कुछ चेंजेस दिख रहा है? अभी कराया है, अभी आप जो कराए कुछ चार्जेस दिए या फ्री में कराए कैसे आपको? टोटली फ्री था, जो पांच कप कराए पांच कप का फ्री था, जो अभी जितने भी लोग आ रहे हैं उनको फ्री है। ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ಡಾಬಾದ್ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ಡಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 beds, ಪಿಐಸಿಯು 6 beds, ಬಿಪ್ಯಾಪ್, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.